ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಥರ್ಸ್ಡೇ ಸಂಜೆ 5:30 ಆಗಿದೆ. ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆರ್ವಿಗೆ ಯುನಿಕ್ ಸ್ನ್ಯಾಕ್ಸಲ್ಲಿ ನಾನು ಸೀರಿಯಲ್ಸ್ ಕೊಡ್ತಾ ಇದ್ದೀನಿ. ಸುಮಾರು ದಿನದಿಂದ ಅವಳಿಗೆ ಫ್ರೂಟ್ಸ್ ಮತ್ತು ಪೀಡಿಯಾಶೂರ್ ಕೊಡ್ತಾ ಇದ್ದೆ, ಅದನ್ನೇ ತಿಂದು ಬೋರ್ ಆಗಿರುತ್ತೆ ಅಂತ ಇವತ್ತು ಸೀರಿಯಲ್ಸ್ ಕೊಡ್ತಾ ಇದ್ದೀನಿ. ಸೀರಿಯಲ್ಸ್ಗೆ ನಾನು ಸ್ವಲ್ಪ ಹಾಲಾಕಿ ಇನ್ನೊಂದು ಸ್ವಲ್ಪ ಹಾಲನ್ನು ಗ್ಲಾಸಲ್ಲಿ ಕೊಡ್ತೀನಿ. ಅವಳು ಸೀರಿಯಲ್ಸಲ್ಲಿ ಲಾಸ್ಟಲ್ಲಿ ಉಳಿದಿರೋ ಹಾಲನ್ನು ಕುಡಿಯೋದೇ ಇಲ್ಲ, ಹಾಗೆ ಬಿಟ್ಬಿಡ್ತಾಳೆ. ಅದಕ್ಕೆ ನಾನು ಸೀರಿಯಲ್ಸ್ಗೆ ಸ್ವಲ್ಪ ಹಾಲಾಕಿ ಇನ್ನೊಂದು ಸ್ವಲ್ಪ ಹಾಲನ್ನು ಗ್ಲಾಸಲ್ಲಿ ಕೊಡ್ತೀನಿ. ಗ್ಲಾಸಲ್ಲಿರೋ ಹಾಲನ್ನು ಕುಡಿತಾ ಕುಡಿತಾನೆ ಸೀರಿಯಲ್ಸ್ ತಿಂತಾಳೆ. ಕೆಲವೊಂದ್ಸಲ ಆರ್ವಿ ನಾನೇನೇ ಕೊಟ್ಟರು ಅವಳಾಗಿ ತಿನ್ನಬೇಕು ಅಂತ ಹಠ ಮಾಡ್ತಾಳೆ. ಇನ್ನು ಕೆಲವೊಂದ್ಸಲ ನಾನೇ ಅವಳಿಗೆ ಊಟ ಮಾಡೋದಕ್ಕೆ ಬಿಟ್ಬಿಡ್ತೀನಿ, ಅವಳಿಗೆ ಅವಳಾಗೆ ಊಟ ಮಾಡೋದಕ್ಕೆ ಅಭ್ಯಾಸ ಆಗಲಿ ಅಂತ. ಹಾಗೆ ಒಬ್ಬರು ಹೇಳಿದ್ರಿ, ನನ್ನ ಮಗನಿಗೆ 3 ಇಯರ್ ಕಂಪ್ಲೀಟ್ ಆದರೂ ಕೂಡ ಅವನಾಗೆ ಸ್ವಲ್ಪನೂ ಊಟ ಮಾಡಲ್ಲ, ಈಗಲೂ ನಾವೇ ಊಟ ಮಾಡಿಸ್ಬೇಕು, ಆರ್ವಿಗೆ ಹೇಗೆ ಅಭ್ಯಾಸ ಮಾಡಿಸಿದ್ರಿ ಅಂತ. ಆರ್ವಿ ಯಾವಾಗ ಕುತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆವಾಗಲಿಂದನೂ ನಾನು ಅವಳಿಗೆ ಫಿಂಗರ್ ಫುಡ್ಸ್ ಎಲ್ಲ ಕೊಡ್ತಾ ಬಂದೆ. ಈಗಲೂ ಕೂಡ ಅವಳಿಗೆ ನಾನು ದಿನ ಸ್ನ್ಯಾಕ್ಸ್ ಟೈಮಲ್ಲಿ ಅವಳಿಗೆ ತಿನ್ನೋದಕ್ಕೆ ಬಿಟ್ಬಿಡ್ತೀನಿ. ಊಟ ತಿಂಡಿ ಕೂಡ ಅವಳಿಗೆ ಕೊಟ್ಟರೆ ಮಾಡ್ತಾಳೆ, ಆದರೆ ಅವಳು ಹೊಟ್ಟೆ ತುಂಬ ತಿನ್ನಲ್ವೇನೋ ಅಂತ ನನಗೆ ಅನಿಸ್ತಾ ಇರುತ್ತೆ. ಅದಕ್ಕೆ ನಾನು ಊಟ ಎಲ್ಲ ನಾನೇ ಮಾಡಿಸ್ತೀನಿ, ಆದರೆ ಸ್ನ್ಯಾಕ್ಸ್ ಮಾತ್ರ ಹೆಚ್ಚಾಗಿ ಅವಳಿಗೆ ತಿನ್ನೋದಕ್ಕೆ ಬಿಟ್ಬಿಡ್ತೀನಿ. ಅವಳು ಸೀರಿಯಲ್ಸ್ ತಿಂತಾ ಇರ್ತಾಳೆ, ನಾನು ಬಟ್ಟೆ ಒಣಸೋಣ ಅಂತ ಬಂದೆ, ಆದರೆ ಅವಳಿಗೆ ನಾನು ವಾಷಿಂಗ್ ಮಿಷನ್ ಡೋರ್ ಓಪನ್ ಮಾಡೋ ಸೌಂಡ್ ಕೇಳಿಸಿ ಓಡಿ ಬಂದಿದ್ದಾಳೆ. ಅವಳಲ್ಲಿ ಎಲ್ಲ ಬಟ್ಟೆ ಒಂದೊಂದೇ ತೆಗೆದು ಕೊಡ್ತಾ ಇದ್ದಾಳೆ, ನಾನು ಒಣಸ್ತಾ ಇದ್ದೀನಿ. ಲಾಸ್ಟ್ ಒಂದು ವೀಡಿಯೋದಲ್ಲಿ ನಾನು ಆ ಕ್ಯಾಟ್ ತೋರಿಸಿದ್ದೆ, ಆ ಟಾಯ್ ಕೆಲವರಿಗೆ ಇಷ್ಟ ಆಗಿ ಅದರ ಲಿಂಕ್ ಇದ್ರೆ ಕೊಡಿ ಅಂತ ಕೇಳ್ತಾ ಇದ್ರಿ. ಅದನ್ನು ನಾನು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ, ಇಲ್ಲೇ ಒಂದು ಶಾಪಲ್ಲಿ ತೊಗೊಂಡಿತ್ತು. ಆರ್ವಿ ಹತ್ರ ಇರೋ ಟಾಯ್ಸಲ್ಲಿ ನನಗೂ ಕೂಡ ಈ ಟಾಯ್ ತುಂಬ ಇಷ್ಟ ಆಗಿತ್ತು, ಆದರೆ ಅದಕ್ಕೆ ಸೌಂಡೆಲ್ಲ ಏನೂ ಮಾಡಲ್ಲ, ತಲೆ ಒಂದು ಶೇಕ್ ಮಾಡುತ್ತೆ ಅಷ್ಟೇ. ಆರ್ವಿ ಅದನ್ನು ಹಾಳು ಮಾಡಿಬಿಟ್ಟಿದ್ದಾಳೆ. ಆರ್ವಿ ಟಾಯ್ಸ್ ಎಲ್ಲ ಹಾಳು ಮಾಡ್ಕೊಳ್ಳೋದು ತುಂಬ ಕಡಿಮೆ, ಯಾಕಂದರೆ ಅವಳಿಗೆ ಯಾವುದೇ ಟಾಯ್ಸ್ ಕೊಡಿಸಿದ್ರು 2-3 ದಿನ ಆಡ್ತಾಳೆ, ಆಮೇಲೆ ಅದನ್ನು ಬಿಟ್ಬಿಡ್ತಾಳೆ. ನಾನು ಅದನ್ನು ಅವಳಿಗೆ ಕಾಣದೇ ಇರೋ ಹಾಗೆ ಸ್ವಲ್ಪ ದಿನ ಎತ್ತಿಡ್ತೀನಿ, ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದೇ ಟಾಯ್ ಕೊಟ್ಟರು ಅವಳಿಗೆ ಇಷ್ಟ ಆಗುತ್ತೆ. ಆದರೆ ಈ ಟಾಯ್ ಅವಳಿಗೆ ತಂದಾಗಲಿಂದ ತುಂಬ ಇಷ್ಟ ಆಗಿ ದಿನ ಅದನ್ನು ಹಿಡ್ಕೊಂಡು ಆಟ ಆಡ್ತಾ ಇದ್ಲು, ಹಾಗಾಗಿ ಅದು ಬೇಗ ಹಾಳಾಗಿಬಿಟ್ಟಿದೆ. ಆರ್ವಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ಮೇಲೆ ನಾನು ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಬಂದೆ. ಅವಳು ಇಲ್ಲಿಗೂ ಬಂದಿದ್ದಾಳೆ. ನಾನು ಏನು ಕೆಲಸ ಮಾಡ್ತಾ ಇದ್ರು ಆರ್ವಿಗೆ ಅದನ್ನು ಮಾಡಲೇಬೇಕು. ಆರ್ವಿ ನನಗೆ ಏನು ಕೆಲಸ ಮಾಡೋದಕ್ಕೂ ಬಿಡ್ತಾನೇ ಇರಲಿಲ್ಲ. ನಾನೆಲ್ಲ ಐಟಮ್ ಒಳಗಿಟ್ಟ ಹಾಗೆ ಅವಳೆಲ್ಲ ಐಟಮ್ ಹೊರಗಡೆ ಇಡ್ತಾ ಇದ್ಲು. ನನಗೆ ತುಂಬ ಸಿಟ್ಟು ಬರ್ತಾ ಇತ್ತು, ಆ ಕಡೆ ಹೋಗುವಂಥ ಜೋರು ಮಾಡಿದ್ರು ಅವಳು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ, ಅವಳು ಮಾಡೋ ಕೆಲಸ ಮಾಡ್ತಾನೇ ಇದ್ಲು. ಅವಳು ಕ್ಯಾರೆಟ್ ಬೇಕು ಅಂತ ಹೇಳಿದ್ಲು, ಕ್ಯಾರೆಟ್ ವಾಶ್ ಮಾಡಿ ತಂದು ಕೊಟ್ಟಮೇಲೆ ಕ್ಯಾರೆಟ್ ಬೇಡ ಟೊಮೆಟೊ ಬೇಕು ಅಂತ ಕೇಳಿದ್ಲು. ಟೊಮೆಟೊ ಕೊಟ್ಟಮೇಲೆ ಅವಳು ಟೊಮೆಟೊ ತಿಂತ ಟಿ ವಿ ನೋಡ್ತಾ ಇದ್ಲು. ಅಷ್ಟೊತ್ತಿಗೆ ನಾನು ಬೇಗ ಬೇಗ ಫ್ರಿಜ್ ಕ್ಲೀನ್ ಮಾಡಿಬಿಟ್ಟೆ. ಹಾಗೆ ಒಬ್ಬರು ಹೇಳಿದ್ರಿ, ಫ್ರಿಜ್ ಆರ್ಗನೈಸೇಷನ್ ತೋರಿಸಿ ಅಂತ. ಈಗ ನಾನು ಫ್ರಿಜ್ಜಲ್ಲಿ ಜಾಸ್ತಿ ಐಟಮ್ಸ್ ಏನೂ ಇಡೋದೇ ಇಲ್ಲ, ಯಾಕಂದರೆ ಮುಂಚೆ ಆಗಿದ್ದರೆ ನಾನು ಕೂಡ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ತಾ ಇದ್ದೆ,
ಆಗ 15-20 ದಿನಕ್ಕೆ ಆಗೋಷ್ಟು ಐಟಮ್ ಒಂದೇ ಸಲ ತೊಗೊಂಡು ಬರ್ತಾ ಇದ್ದೆ. ಆಗ ನಾನು ಫ್ರಿಜ್ ಆರ್ಗನೈಸೇಷನ್ ಮಾಡಿ ಇಡಲೇಬೇಕಾಗ್ತಿತ್ತು. ಆದರೆ ಈಗ ನಾನು ಮನೆಯಿಂದ ಹೊರಗೆ ಎಲ್ಲೂ ಹೋಗ್ತಾ ಇಲ್ಲ. ನನಗೆ ಅವತ್ತಿಗೆ ಏನು ಬೇಕು ಅಥವಾ 3-4 ದಿನಕ್ಕೆ ಎಷ್ಟು ಐಟಮ್ಸ್ ಬೇಕು ಅದನ್ನು ನಾನು ಮನೆ ಹತ್ರನೇ ಇರೋ ಒಂದು ಶಾಪಲ್ಲಿ ತರಿಸ್ತೀನಿ. ಹಾಗಾಗಿ ಫ್ರಿಜ್ಜಲ್ಲಿ ಜಾಸ್ತಿ ಐಟಮ್ಸ್ ಏನೂ ಇಲ್ಲ. ನಾನು ಏನಾದರೂ ಕೆಲಸ ಮಾಡ್ತಾ ಇರುವಾಗ ಆರ್ವಿ ಬೆಡ್ ಮೇಲೆ ಹೋಗಿ ಜಂಪ್ ಮಾಡ್ತಾ ಇರ್ತಾಳೆ. ನನಗೆ ಕೆಲಸ ಮಾಡ್ತಾ ಅವಳನ್ನ ನೋಡ್ಕೊಳ್ಳೋದಕ್ಕಾಗಲ್ಲ ಅಂತ ರೂಮ್ ಕತ್ಲೆ ಇದ್ದರೆ ಅವಳು ರೂಮಿಗೆ ಹೋಗಲ್ಲ ಅಂತ ರೂಮ್ ಲೈಟ್ ಆಫ್ ಮಾಡಿ ಬಂದಿದ್ದೆ. ಆದರೆ ಅವಳು ಕತ್ಲೆ ಇರೋ ರೂಮಿಗೆ ಹೋಗಿದ್ದಲ್ಲದೆ ರೂಮ್ ಡೋರ್ ಕೂಡ ಕ್ಲೋಸ್ ಮಾಡ್ಕೊಂಡಿದ್ಲು. ಟೈಮ್ 8 ಆಯಿತು. ಆರ್ವಿಗೆ ಊಟ ಮಾಡಿಸ್ಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು, ತೊಳೆದು ಬಿಡೋಣ ಅಂತ ಬಂದೆ. ಆದರೆ ಆರ್ವಿಯಲ್ಲಿ ಸೋಫಾ ಮೇಲೆ ಜಂಪ್ ಮಾಡ್ತಾ ಇದ್ಲು. ಅದಕ್ಕೆ ಅವಳನ್ನು ಇಲ್ಲೇ ನಿಲ್ಲಿಸ್ಕೊಂಡು ಪಾತ್ರೆ ತೊಳಿತಾ ಇದ್ದೀನಿ. ಆರ್ವಿ ಅಂತೂ ಫುಲ್ ಖುಷಿಯಾಗಿದ್ಲು. ಅವಳು ಹೇಗೋ ಆಟ ಆಡ್ತಾ ಇದ್ದಾಳೆ, ಅದೇ ಗ್ಯಾಪಲ್ಲಿ ಊಟ ಮಾಡಿಸ್ಬಿಡೋಣ ಅಂತ ಊಟ ಮಾಡಿಸ್ಬಿಟ್ಟೆ. ಆರ್ವಿಗೆ ಇವತ್ತು ಗಂಜಿ ಊಟ ಮಾಡಿಸ್ದೆ. ಅವಳಿಗೆ ನಾನು ಏನೇ ಸ್ಪೆಷಲ್ ಅಡುಗೆ ಮಾಡಿಕೊಟ್ರು ಅವಳು ಮಾತ್ರ ಇಷ್ಟಪಟ್ಟು ಊಟ ಮಾಡಿದ್ದು ಗಂಜಿ ಒಂದೇ. ನಾನು ಒಬ್ಬಳೆ ಪಾತ್ರೆ ತೊಳೆದಿದ್ರೆ ಇಷ್ಟೊತ್ತಿಗೆ ಕೆಲಸ ಮುಗಿತಾ ಇತ್ತು. ಆದರೆ ಆರ್ವಿನ ಇಲ್ಲೇ ನೆಲೆಸ್ಕೊಂಡು ಕೆಲಸ ಮಾಡಿದ್ದಕ್ಕೆ ನನಗೆ ಡಬ್ಬಲ್ ಕೆಲಸ ಆಯಿತು. ಆರ್ವಿ ನೆಲದ ಮೇಲೆಲ್ಲ ನೀರು ಚಾಲ್ಬಿಟ್ಟಿದ್ದಾಳೆ. ಆರ್ವಿದು ಊಟ ಆಯಿತು. ಆರ್ವಿದು ಊಟ ಆದರೆ ನನಗೆ ದೊಡ್ಡ ಕೆಲಸ ಮುಗ್ದ ಹಾಗೇನೆ. ಕೆಲವೊಂದು ಸಲ ಅವಳು ತುಂಬ ಹಠ ಮಾಡ್ತಾಳೆ ಊಟ ಮಾಡುವಾಗ. ಈಗ ನಾನು ಊಟ ಮಾಡ್ತೀನಿ. ಊಟಕ್ಕೆ ರೈಸ್ ಮತ್ತು ಮಧ್ಯಾಹ್ನ ಮಾಡಿರೋ ಬೀನ್ಸ್ ಪಲ್ಯ ಇದೆ. ನಂದು ಊಟ ಆಯಿತು, ಹಾಗೆ ಕಿಚನ್ ಕ್ಲೀನಿಂಗ್ ಕೆಲಸ ಕೂಡ ಮುಗೀತು. ಇನ್ನು ಹಾಲ್ ಮತ್ತು ರೂಮ್ ಕಸ ಗುಡಿಸ್ಬೇಕು, ಹಾಗೆ ಆರ್ವಿಗೆ ಸ್ನಾನ ಮಾಡಿಸಿದರೆ ಕೆಲಸ ಮುಗಿಯುತ್ತೆ. ಆರ್ವಿನ ಸ್ನಾನಕ್ಕೆ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆನೇ ನಾನು ಬೆಡ್ ಕ್ಲೀನ್ ಮಾಡಿ ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಬಂದ ತಕ್ಷಣ ಹಚ್ಚೋದಕ್ಕೆ ಕ್ರೀಮ್ ಮತ್ತು ಬಟ್ಟೆ ಎಲ್ಲ ರೆಡಿ ಮಾಡಿಡ್ತೀನಿ. ಆರ್ವಿಗೆ ಸ್ನಾನ ಮಾಡಿಸೋದಕ್ಕಿಂತ ಮುಂಚೆ ನಾನು ಕಸ ಗುಡಿಸಿ ಆಮೇಲೆ ಅವಳನ್ನ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡೆ. ಆದರೆ ಆರ್ವಿ ಪದೇ ಪದೇ ಅಲ್ಲಿ ಬಂದು ನನಗೆ ವೀಡಿಯೋಸ್ ಎಲ್ಲ ಚೇಂಜ್ ಮಾಡಿಕೊಡೋದಕ್ಕೆ ಹೇಳ್ತಾ ಇದ್ಲು. ಅದಕ್ಕೆ ಮೊದಲು ಅವಳನ್ನ ಟಬ್ಬಲ್ಲಿ ಕೂರಿಸಿ ಆಮೇಲೆ ಕಸ ಗುಡಿಸೋಣ ಅಂತ ಟಬ್ಬಿಗೆ ನೀರು ಬಿಡ್ತಾ ಇದ್ದೀನಿ. ಅವಳಿಗೆ ಟಬ್ಬಲ್ಲಿ ಎಷ್ಟು ಹೊತ್ತು ಕೂರಿಸಿದ್ರೂ ಬೋರ್ ಆಗಲ್ಲ, ಸುಮ್ಮನೆ ಆಟ ಆಡ್ತಾ ಇರ್ತಾಳೆ. ಈಗ ನಾನು ಮ್ಯಾಟ್ ವಾಶಿಗೆ ಹಾಕ್ತಾ ಇದ್ದೀನಿ. ಮ್ಯಾಟೆಲ್ಲ ವಾಶ್ ಮಾಡೋದಿದ್ರೆ ನಾನು ರಾತ್ರಿನೇ ವಾಶಿಗೆ ಹಾಕಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಣಸ್ಬಿಡ್ತೀನಿ. ಬೆಳಗ್ಗೆ ಆಗೋದ್ರೊಳಗೆ ಎಲ್ಲ ಡ್ರೈ ಆಗಿರುತ್ತೆ.
ಎಲ್ಲ ಕೆಲಸ ಮುಗೀತು. ಇನ್ನು ಅರ್ವಿಗೆ ಬ್ರಷ್ ಮಾಡಿಸಿ ಅವಳಿಗೆ ಸ್ನಾನ ಮಾಡಿಸ್ತೀನಿ, ಹಾಗೆ ನಾನು ಕೂಡ ಫ್ರೆಶ್ ಆಗ್ತೀನಿ. ನಾನು ಕಮ್ಯುನಿಟಿಲಿ ಒಂದು ಪೋಸ್ಟ್ ಹಾಕಿದ್ದೆ, ನೀವು ದೀಪಾವಳಿ ಸೆಲೆಬ್ರೇಟ್ ಮಾಡಿರೋ ಫೋಟೋನ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಳಿಸಿ, ಅದನ್ನು ನಾನು ಹಬ್ಬದ ಬ್ಲಾಗಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ. ಆಲ್ರೆಡಿ ನನಗೆ ಕೆಲವೊಬ್ಬರು ಫೋಟೋಸ್ ಕಳಿಸಿದ್ದೀರಾ. ಇನ್ನೂ ಯಾರಾದರೂ ಫೋಟೋಸ್ ಕಳಿಸೋದಿದ್ರೆ ನನಗೆ ಮಂಡೇ ಒಳಗೆ ಫೋಟೋಸ್ ಕಳಿಸಿ, ಯಾಕಂದರೆ ಕೆಲವರು ಸ್ಯಾಟರ್ಡೆ ಹಬ್ಬ ಮಾಡಿದ್ದಾರೆ, ಇನ್ನು ಕೆಲವರು ಸಂಡೇ ಮಾಡ್ತಾರೆ. ನಮ್ಮನೆಯಲ್ಲಿ ಅಂದರೆ ಊರಲ್ಲೆಲ್ಲ ಸಂಡೇನೇ ಹಬ್ಬ ಮಾಡ್ತಾರೆ, ಹಾಗಾಗಿ ನಾವು ಕೂಡ ಸಂಡೇನೇ ಮಾಡ್ತೀವಿ. ಸಂಡೇ ಬ್ಲಾಗ್ ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ಬರುತ್ತೆ, ಹಾಗಾಗಿ ನೀವು ನನಗೆ ಮಂಡೇ ಒಳಗೆ ಫೋಟೋಸ್ ಕಳಿಸಿ. ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿದಾಗ ನನ್ನ ಪ್ರೊಫೈಲ್ ಓಪನ್ ಆಗುತ್ತೆ, ಅಲ್ಲಿಂದ ನೀವು ನನಗೆ ಮೆಸೇಜ್ ಮಾಡಬಹುದು. ಹಾಗೆ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.